ಶ್ರೀ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಇದೇನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಇದಿನ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಹದಿನೆಂಟನೇ ಇಸ್ವಿಲ್ ದಿನ ಪಂಚಮಿ ತಿಥಿ ಬುಧವಾರ ನಿತ್ಯ ನಕ್ಷತ್ರ ಬಂದು ದಿನ ಶ್ರವಣ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಅದೇ ರೀತಿ ಯಮಗಂಟ ಕಾಲ ಈಗಾಗಲೇ ಬೆಳಗಿನ ಜಾವ ಪ್ರಾರಂಭ ಆಗುವಂಥದ್ದು ಏಳು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಒಂಬತ್ತು ಗಂಟೆ ಇಪ್ಪತ್ತ ಐದು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡಬಹುದಾಗಿದೆ ಇದಿನ ಪಂಚಮಿ ತಿಥಿ ಶ್ರವಣ ನಕ್ಷತ್ರ ಬುಧವಾರ ಕಾಂಬಿನೇಷನ್ಸ್ ಇರೋದ್ರಿಂದ ಹನ್ನೆರಡು ಹನ್ನೆರಡನೇ ತಾರೀಕು ಅದರಲ್ಲಿ ಸಹ ಇದನ್ನು ಏನೇ ರೀತಿಯಾದಂಥ ಹೊಸದಾದಂತಹ ಕೆಲಸ ಕಾರ್ಯಗಳನ್ನು ಇದನ್ನು ಪ್ರಾರಂಭ ಮಾಡ್ಬೋದು ಗೃಹ ಪ್ರವೇಶ ಆಗ್ಬೋದು ಅಥವಾ ಮದುವೆಗಳಾಗಿರಿ ಆಗಬಹುದು ಇನ್ನಿತರ ಶುಭ ಕಾರ್ಯಗಳಿಗಂತೂ ಇದಿನ ಭಾಳ ಶ್ರೇಷ್ಠವಾದಂಥ ದಿನ ಆಗಲಿಕ್ಕೆ ಇರುತ್ತೆ ನಾ ಪಂಚಾಂಗದ ವಿಶೇಷತೆ ಏನೋ ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿ ಅವ್ರಿಗಂತೂ ಹೊಸ ಜವಾಬ್ದಾರಿಗಳು ಸಿಗುವಂಥದ್ದು ಇರುತ್ತೆ ಕೆಲಸದೆಲ್ಲ ಆಗ್ಬೋದು ಅಥವಾ ಮನೆಯಲ್ಲೇ ಒಂದು ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಜವಾಬ್ದಾರಿ ರೀತಿಯಾದಂಥ ಕೆಲಸವನ್ನು ದಿನ ಪೂರೈಸ್ತೀರಾ ಹಾಗೆ ಪ್ರಾರಂಭ ಆಗುವಂಥ ಕೆಲಸಗಳೂ ಜಯ ಆಗುವಂಥದ್ದು ಇರುತ್ತೆ ಇನ್ನು ಕೆಲವರಿಗಂತೂ ಇನ್ನು ಆರ್ಥಿಕವಾಗಿ ಖರ್ಚುಗಳು ಜಾಸ್ತಿ ಇದ್ದೇ ಇರುತ್ತೆ ಪೂಜೆ ಪುನಸ್ಕಾರಗಳು ಆಗ್ಬೋದು ಇನ್ನು ಕೆಲವರಿಗೆ ಭೂಮಿಗೆ ಏನಾದರೂ ವ್ಯವಹಾರ ಅಂಥವ್ರು ಸ್ವಲ್ಪ ಜಾಗೃತೆ ಇರಬೇಕಾಗುತ್ತೆ ಏನಾದರೂ ವಂಚನೆ ಆಗುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ ಇಲ್ಲ ಒಂದು ಕಡೆ ಭೂಮಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೇನು ಕಿರಿಕಿರಿ ಆಗಬಹುದು ಎಚ್ಚರಿಕೆ ಆಗುತ್ತೆ ಇದೆ ದಿನ ಇನ್ನು ಜೊತೆಗೆ ಈ ದಿನ ಸಾಧ್ಯವಾದಷ್ಟು ಓಂ ಸುದರ್ಶನಾಯ ವಿದ್ಮಹೆ ಮಹಾಜ್ವಾಲಾಯ ದೀಮಹೆ ತನ್ನೋ ಚಕ್ರ ಪ್ರಚೋದ ಸುದರ್ಶನ ಗಾಯತ್ರಿ ಮಂತ್ರವನ್ನು ಈ ದಿನ ಹೇಳ್ಕೊಳ್ಬಹುದಾಗಿದೆ ಇನ್ನು ಋಷಭರಾಶಿ ಅವರಿಗೆ ಈ ದಿನ ಪ್ರಮುಖವಾಗಿ ಸಂಚಾರದಲ್ಲಿ ಜಾಗೃತವಾಗಿ ಇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟಮ ಶನಿ ಬೇರೆ ನಡೀತಾ ಇದೆ ಸ್ವಲ್ಪ ಬಹಳ ಗಾಡಿಯನ್ನು ಓಡಿಸುವಂತ ಡ್ರೈವಿಂಗ್ ವೃತ್ತಿಯಲ್ಲಿರುವಂತವರಂತೂ ಬಹಳ ಜಾಗೃತವಾಗಿ ಇದನ್ನು ವಾಹನವನ್ನು ಓಡಿಸ್ಬೇಕಾಗುತ್ತೆ ಇನ್ನು ಕೆಲವರಿಗಂತೂ ಕೆಲಸದಲ್ಲಿ ವಿಳಂಬ ಕಾರ್ಯ ಇಲ್ಲೋ ಒಂದು ಕಡೆ ಸಿದ್ಧಿ ಆಗುವಂಥದ್ದಿರುತ್ತೆ ಒಟ್ಟಾರೆ ಕೆಲಸದಲ್ಲಿ ವಿಳಂಬ ಆದರೂ ಸಹ ನೀವು ಹಿಡಿದಂಥ ಕೆಲಸ ಅಂತೂ ಸಂಪೂರ್ಣವಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಇದನ್ನು ಇರ್ತೀರ ಸಾಧ್ಯವಾದಷ್ಟು ಇದನ್ನು ಶನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಏಕೆಂದರೆ ವಾಹನಗಳಲ್ಲಿ ಕಿರಿಕಿರಿ ಆಗಬಹುದು ಹಾಗಾಗಿ ಗಾಯತ್ರಿ ಮಂತ್ರ ಈಗಿದೆ ಓಂ ಶನೇಶ್ವರಾಯ ವಿದ್ಮಹೆ ಛಾಯಾ ಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯ ಅಂತ ಗಾಯತ್ರಿ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ಮಿಥುನ ರಾಶಿವರ್ಗಂತೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ದಿನ ಉತ್ತಮವಾದಂಥ ತೇಜಸ್ಸನ್ನು ಕಾಣುವಂಥದ್ದಿರುತ್ತೆ ಅಭಿವೃದ್ಧಿನ ಕಾಣಲಿಕ್ಕೆ ಒಂದು ಕಡೆ ಆದರೆ ಇನ್ನು ಕೆಲವರಿಗಂತೂ ಅಡೆತಡೆಗಳಿಂದಲೇ ಕಾರ್ಯ ಸಾಧನೆ ಆಗುವುದರಿಂದ ಇಲ್ಲ ಒಂದು ಕಡೆ ಹೆಚ್ಚಿನ ಶ್ರಮ ವಹಿಸಿ ಒತ್ತು ಕೊಟ್ಟು ಕೆಲಸವನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಉಂಟಾಗುವಂಥದ್ದು ಇದನ್ನು ಕಂಡುಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದು ಬಹಳ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಈ ದಿನ ಇನ್ನು ಕರ್ಕಾಟಕ ಈ ದಿನ ಆಗಾಗ ಅಡೆತಡೆಗಳು ಪ್ರಾರಂಭದಿಂದನೂ ಈಗ ದಿನ ಹಿಡಿದಂಥ ಕೆಲಸದಲ್ಲಿ ಅಡೆತಡೆಗಳು ತೋರಿ ಬರುವಂಥದ್ದು ಇರುತ್ತೆ ಆದರೂ ಸಹ ಎಲ್ಲೋ ಒಂದು ಕಡೆ ವಿವಿಧ ಮೂಲಗಳಿಂದ ಧನಾಗಮನ ಇದ್ದೇ ಇರುತ್ತೆ ಯಾವುದೋ ದುಡ್ಡು ಬರಬೇಕಾಗಿರುವಂಥದ್ದು ಸಹ ಬಂದು ಕೈ ಸೇರುವಂಥ ಸಾಧ್ಯತೆ ಇರುತ್ತೆ ಇದನ್ನು ಪ್ರಯತ್ನ ಮಾಡಿ ಒಳ್ಳೆಯ ಒಂದು ಅನುಕೂಲ ಆಗಲಿಕ್ಕೆ ಇರುತ್ತೆ ಈ ದಿನ ಇನ್ನು ಕೌಟುಂಬಿಕ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಕೆಲವರಿಗೆ ಕಂಡು ಬರುತ್ತೆ ಇನ್ನು ಈ ದಿನದ ಪರಿಹಾರ ಅಂತ ನಾವು ನೋಡೋಕೆ ಹೋದರೆ ಸಾಧ್ಯವಾದಷ್ಟು ಓಂ ಶ್ರೀಂ ಶ್ರೀ ಕನಕಾಧರಾಯಿ ಶ್ರೀಂ ರೀಂ ನಮಃ ಅನ್ನುವಂಥ ಒಂದು ಬಿಜಾಕ್ಷರವನ್ನು ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದಲೂ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇದೆ ಇನ್ನು ಸಿಂಹರಾಶ್ವರಿಗಂತೂ ಇದನ್ನು ದೃಢ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಯಾವುದೇ ಕೆಲಸ ಆಗ್ಬೋದು ನಾನು ಮಾಡಬೇಕು ಅನ್ನೋವಂಥದ್ದು ಯಾವುದೇ ಇರಲಿ ಈ ದಿನ ಅಂತಹ ಕೆಲಸದಲ್ಲಿ ಏಕಾಗ್ರತೆ ಇದ್ದರೆ ಬಹಳ ಸೂಕ್ತ ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗಂತ ಆತ್ಮವಿಶ್ವಾಸದಿಂದ ಅತ್ಯಗತ್ಯ ಇದೆ ಯಾಕಂದರೆ ಈ ಎಲ್ಲ ಸಹ ಯಾವುದೋ ಕೆಲಸದಲ್ಲಿ ಕೈ ಆಗ್ತೀರ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಮಾಡೋವಂಥ ಕೆಲಸದಲ್ಲಿ ಏಕಾಗ್ರತೆ ಅಗತ್ಯ ಇದೆ ಈ ಇನ್ನು ಕಠಿಣವಾದಂಥ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಇದನ್ನು ಹಾಗಾಗಿ ಸಾಧ್ಯವಾದಷ್ಟು ಇದಿನ ಪರಿಹಾರ ಅಂತ ನಾವು ನೋಡೋಕೋದ್ರೆ ಹನುಮಂತನ ಪ್ರಾರ್ಥನೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ದಿನ ಬಹಳ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಇನ್ನು ಕನ್ಯಾ ರಾಶಿವರಿಗಂತೂ ಇದನ್ನು ಖರ್ಚುಗಳು ಇನ್ನಷ್ಟು ಹೆಚ್ಚು ಕಾಣುವಂಥದ್ದಿರುತ್ತೆ ಪ್ರತಿದಿನ ಇದ್ದೇ ಇರುತ್ತೆ ಅದರಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಇದ್ದೇ ಇರುತ್ತೆ ಕನ್ಯಾರಾಶಿಯವರಿಗೆ ಇನ್ನು ಕೆಲವರಿಗಂತೂ ಮನೆಯ ಅಲಂಕಾರಿಕ ವಸ್ತುಗಳ ಖರೀದಿ ಮಾಡುವಂಥದ್ದು ಮುಂದಾಗುವಂಥದ್ದಿರುತ್ತೆ ಇನ್ನು ಮನೆಯಲ್ಲಿ ಕೌಟುಂಬಿಕ ಎಲ್ಲ ಒಂದು ಕಡೆ ನೆಮ್ಮದಿಯನ್ನು ಕಾಣುವಂಥ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಇನ್ನು ಸಾಧ್ಯವಾದಷ್ಟು ರಾಘವೇಂದ್ರನ ಪ್ರಾರ್ಥನೆ ಅಥವಾ ರಾಘವೇಂದ್ರನ ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚಹ ಭಜತಾಂ ಕಲ್ಪರುಕ್ಷಾಯ ತಮತಾಂ ಕಾಮಧೇನು ವೇ ನಮಃ ಅನ್ನುವಂಥ ಮಂತ್ರವನ್ನು ಕನಿಷ್ಠ ಪಕ್ಷ ಒಂದು ಅತಿ ಹದಿನಾರು ಸಾರಿ ಬೆಳಗಿನ ಜಾವನೆ ಹೇಳ್ಕೊಳ್ಳೋದ್ರಿಂದ ಕೆಲಸ ಕಾರ್ಯಗಳು ಸೂಕ್ತವಾಗಿ ಆಗಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ತುಲಾರಾಶಿ ಅವರಿಗಂತೂ ದೈವ ಕಾರ್ಯಕ್ರಮದಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಉಂಟಾಗುವಂಥದ್ದಿರುತ್ತೆ ಒಟ್ಟಾರೆ ದಿನ ಭಾಳ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ದುಂದು ವೆಚ್ಚ ಅಂದರೆ ಖರ್ಚು ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂಥದ್ದಿರುತ್ತೆ ಹಣ ವ್ಯಯ ಹೆಚ್ಚಿನ ಮಟ್ಟಿಗೆ ಕಾಡುವಂಥದ್ದು ಈ ದಿನ ಕಂಡುಬರುತ್ತೆ ಸಾಧ್ಯವಾದಷ್ಟು ಸಹ ಈ ದಿನ ಕುಬೇರನ ಪ್ರಾರ್ಥನೆ ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಆರಾಧನೆ ಹೋಗಿ ಬರುವಂಥದ್ದಾಗಲಿ ಅಥವಾ ಆರಾಧನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಋಶ್ಚಿಕ ರಾಶಿಯವ್ರಿಗಂತೂ ಈ ದಿನ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಹ ಇಲ್ಲ ಒಂದು ಕಡೆ ಕಿರಿಕಿರಿ ಆಗುವಂಥದ್ದು ಪ್ರಾರಂಭದಲ್ಲಿರುತ್ತೆ ಆದರೆ ಮುನ್ನಡೆ ಉಂಟಾಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಆದರೆ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಎಲ್ಲೋ ಒಂದು ತಕ್ಕಂಥ ಪ್ರತಿಫಲ ಸಿಗಲ್ಲ ಅಂತ ಅನ್ಕೊಂತೀರಾ ಆದರೆ ಸಂಜೆ ಆಗುವಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದಾಗಲಿ ಅಥವಾ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ಕಂಡು ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ ಇನ್ನು ಕೆಲವರಿಗಂತೂ ವೃತ್ತಿಯಲ್ಲಿ ಮುನ್ನಡೆ ತೋರಿ ಬರುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಮಾರ್ಗದರ್ಶನ ತೆಗೆದುಕೊಳ್ಳಿ ಅಗತ್ಯ ಇದೆ ಈ ದಿನ ಯಾವ ರೀತಿ ಮಾಡಬೇಕು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಅಥವಾ ಬಂಡವಾಳ ಹಾಕಿರುವಂಥದ್ದು ಹುಡುಕೆ ಹಾಕಿರುವಂಥದ್ದು ಯಾವ ರೀತಿ ತೆಗೆಯುವಂಥದ್ದು ಅನ್ನೋ ಮಾಹಿತಿಯನ್ನು ತೆಗೆದುಕೊಂಡು ಇದನ್ನು ಕೆಲಸವನ್ನು ಪ್ರಾರಂಭ ಮಾಡಬಹುದಾಗಿದೆ ಹಾಗಾಗಿ ಪರಿಹಾರ ಅಂತ ನಾವು ನೋಡಿದಾಗ ಸಾಧ್ಯವಾದಷ್ಟು ಗೋಪೂಜೆ ಗೋ ಮಾತೆಯ ಪ್ರಾರ್ಥನೆ ದರ್ಶನದಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಈ ಸಾಧ್ಯ ಇರುತ್ತೆ ಇನ್ನು ಧನುರ್ ರಾಶಿಯವ್ರಿಗಂತೂ ಹಳೆದ ಒಂದು ಯಾವುದೋ ಒಂದು ಕಳೆದಂತಹ ಯೋಜನೆಗಳು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಂತಹ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಸಹ ಯಶಸ್ಸು ಆಗಿ ಕಾಣುವಂಥದ್ದು ಇದಿನ ಇರುತ್ತೆ ಇನ್ನು ಸಭೆ ಸಮಾರಂಭಗಳಿಗೆ ಹೋಗುವಂಥವ್ರಿಗಂತೂ ಇದನ್ನು ಗೌರವ ಮತ್ತು ಅದರ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದಿನ ಇರುತ್ತೆ ಹಾಗಾಗಿ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ತತ್ಪುರುಷಾಯು ವಿದ್ಮಹೆ ಮಹಾದೇವಾಯ ದೇಮಹೆ ತನ್ನೋ ರುದ್ರ ಪ್ರಚೋದಯ ಅಂತ ಅನ್ನುವಂಥದ್ದು ಅಂದರೆ ರುದ್ರ ಅಂತ ಹೇಳಿದ ತಕ್ಷಣ ಈಶ್ವರನ ಪ್ರಾರ್ಥನೆ ಅಥವಾ ದೇವಸ್ಥಾನಕ್ಕೆ ದರ್ಶನವನ್ನು ನೀಡಬಹುದಾಗಿದೆ ಈ ದಿನ ಇನ್ನು ಮಕರ ರಾಶಿಯವರಿಗಂತೂ ದೀರ್ಘಕಾಲದಿಂದ ಕಿರಿಕಿರಿ ಅನಿಸುವಂಥ ತೊಂದರೆಗಳು ಸಹ ಈ ದಿನ ಅಂತಿಮ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಇರುತ್ತೆ ಇಲ್ಲ ಒಂದು ಕಡೆ ಕೆಲಸದಲ್ಲಿ ಸಮಸ್ಯೆಗಳು ಇರುತ್ತೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಇನ್ನು ಕೆಲವರಿಗಂತೂ ಮಿತ್ರರ ಸಹಾಯ ಸಿಕ್ಕುವಂಥದ್ದು ಇದನ್ನು ಇರುತ್ತೆ ಆದರೆ ಸಹ ಇಲ್ಲ ಒಂದು ಕಡೆ ಜಾಗೃತಿ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಸಮಸ್ಯೆಗಳು ಇರುತ್ತೆ ದುಡ್ಡಿನ ವ್ಯವಹಾರ ಏನೋ ಮಾಡುವಂಥವ್ರಿಗಂತೂ ಅನುಕೂಲ ಆಗುತ್ತೆ ಇಲ್ಲ ಒಂದು ಸಮಸ್ಯೆಗಳು ಕಿರಿಕಿರಿ ಆಗಬಹುದು ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಹಾಗಾಗಿ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ಕಾಲ ಪ್ರಾರ್ಥನೆ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ದಿನ ಇನ್ನು ಕುಂಭರಾಶಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಮತ್ತು ಲಾಭ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಈ ದಿನ ಇನ್ನು ದೈವ ಕಾರ್ಯಕ್ರಮಗಳಲ್ಲಿನ ಸಹ ಹೆಚ್ಚಿನ ಆಸಕ್ತಿಯನ್ನು ಈ ದಿನ ಒತ್ತು ಕೊಡುವಂಥದ್ದಿರುತ್ತೆ ಸಾಧ್ಯವಾದಷ್ಟು ಸಹ ಈ ದಿನ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದರೆ ದತ್ತಾತ್ರೇಯನ ದೇವಸ್ಥಾನ ಗುರು ಆರಾಧನೆ ಗುರು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡೋದ್ರಿಂದ ಸಮಸ್ಯೆಗಳು ಸಹ ಈ ದಿನ ಬರುವಂಥದ್ದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇರುತ್ತೆ ಈ ದಿನ ಇನ್ನು ಈ ದಿನ ಖರ್ಚುಗಳು ಇನ್ನಷ್ಟು ಹೆಚ್ಚು ಕಾಡುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಮತ್ತು ಕೆಲವು ವೃತ್ತಿಗಳು ಈ ಡಾಕ್ಟರ್ ಮೆಡಿಕಲ್ ವಿಚಾರದಲ್ಲಿ ಓದಿರುವಂಥವ್ರು ಡಾಕ್ಟರ್ ವೃತ್ತಿಯಲ್ಲಿರುವಂಥವ್ರಿಗಂತೂ ಇದನ್ನು ಎಲ್ಲ ಒಂದು ಕಡೆ ಟೀಕೆಗಳು ಇರುತ್ತೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥದ್ದು ಇದನ್ನು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಓಂ ಶ್ರೀಂ ರೀಂ ಓಂ ನಮಃ ಭಗವತೆ ಮಹೇಶ್ವರಿ ಪ್ರಸನ್ನ ವರದೆ ಅನ್ನಪೂರ್ಣೇಶ್ವರಿ ಅನ್ನುವಂಥದ್ದು ಮಂತ್ರವನ್ನು ಸಹ ದಿನ ಹೇಳ್ಕೊಳ್ಳೋದ್ರಿಂದ ನಾವು ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂತಹದ್ದು ಈ ದಿನ ಯಾಕಂತ ಹೇಳಿದ್ರೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಹದಿನೆಂಟನೇ ಕೊನೆಯ ದಿನ ಅಂತಲೇ ಹೇಳ್ಬೋದು ಶುಭ ಕಾರ್ಯಗಳಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದರಲ್ಲಿ ಸಹ ಈ ದಿನ ಹದಿನಾರನೇ ತಾರೀಕು ಧನುರ್ಮಾಸ ಪ್ರಾರಂಭ ಆಗೋದ್ರಿಂದ ಈ ದಿನವೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಏನಾದರೂ ಇತ್ತು ಅಂದ್ರೂ ಈ ದಿನ ಶುಭವಾದಂಥ ದಿನ ಅಂತಲೂ ಹೇಳಬಹುದಾಗಿದೆ ಅರೆ ಶ್ರೀನಿವಾಸ್